ವಿಷಯದಲ್ಲಿ ತುಂಬಾ ತಪ್ಪು ಮಾಡ್ಬಿಟ್ಟಪ್ಪ, ಯಶಗೆ ತುಂಬಾ ನೋವು ಕೊಟ್ಬಿಟ್ಟೆ. ಮಾಡಿದ ತಪ್ಪಿಗೆಲ್ಲ ಪ್ರಾಯಶ್ಚಿತ್ತ ಇದ್ದೇ ಇದ್ದರು. ಇಲ್ಲಮ್ಮ, ಆ ಪ್ರಾಯಶ್ಚಿತ್ತಕ್ ಮುಂಚೆನೆ ನನಗೆ ಶಿಕ್ಷೆ ಆಗಿದೆ. ಯಶು ಖಂಡಿತ ಬದುಕಿಲ್ಲ ಅಂತ ಅನ್ನಿಸ್ತಿದ್ದೆ ಅಮ್ಮ. ಅವತ್ತು ನಾನೇ ಕಣ್ಣಾರೆ ನೋಡಿದೆ. ನಾನು ನೋಡ್ತಿದ್ದ ಹಾಗೆ ಅವಳು ಯಾವುದೋ ಕಾರ್ ಹತ್ರ ಓಡೋದು, ಅವಳಿಗೆ ಹೋದ ತಕ್ಷಣ ಅಲ್ಲಿ ಬೆಂಕಿ ಕಾಣಿಸ್ತು. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ರಘು? ಅವಳಲ್ಲಿ ಇರ್ತಾಳೆ ಅಂತ ನಿನ್ ಗೊತ್ತಿತ್ತ? ಯಶುಗಾಗಿ ನಾನು ನಿನ್ನನ್ನು ದೂರ ಮಾಡಿದೆ, ಈಗ ದೇವಕಿಗಾಗಿ ಬರೀ ಯಶುನ ಮಾತ್ರ ಅಲ್ಲ ಎಲ್ರಿಗೂ ನಾನು ಕಳ್ಕೊಂಡಿದ್ದೀನಿ. ಇನ್ನು ನಾನು ಬದುಕಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲಮ್ಮ. ನೀವು ಕಾರ್ನ ಯಾರಿಗೆ ಕೊಡ್ತಾ ಇದ್ರಿ? ಯಾರಿಗೆ ಬೇಕಾಗಿರುತ್ತೋ ಅವ್ರಿಗೆ ಕೊಡ್ತಾ ಇದ್ವಿ ಸರ್. ಅಂದ್ರೆ ಅವ್ರು ಮೊದಲೇ ನಿಮ್ಮ ಹತ್ರ ಕಾರ್ ಬೇಕು ಅಂತ ಕೇಳ್ತಿದ್ರ? ಹೌದು ಸರ್, ಒಂದು ವಾರದ ಮೊದಲೇ ಹೇಳಿದ್ರು ಕಾರ್ ಕದ್ದವ್ರಿಗೆ ಕೊಟ್ಟಿದ್ದೆ. ಕದ್ ಕಾರ್ ಆದ್ರೆ ಸಿಕ್ಕಿಬಿಡೋ ಚಾನ್ಸ್ ಇರಲ್ಲ ಸರ್, ಎಲ್ಲಿ ಬೇಕಾದ್ರೆ ಬಿಟ್ಟು ಬರ್ಬೋದು. ಸರಿ, ಕಾರ್ ಹೇಗೆ ಸುಟ್ಟೋಯ್ತು? ಕಾರ್ ತಗೊಂಡು ಹೋದವರು ಅವ್ರ ಕೆಲಸ ಮುಗಿದ್ಮೇಲೆ ಕಾರ್ ವಾಪಸ್ ತಂದು ಕೊಟ್ರು ಸರ್, ಆದ್ರೆ ದುಡ್ಡೇ ಕೊಡ್ಲಿಲ್ಲ. ಹಾಗಂತ ಕಾರ್ನೇ ಸುಟ್ಟಾಕ್ಬಿಟ? ದುಡ್ಡು ಕೊಡ್ಲಿಲ್ಲ ಅಂತ ಮಾತ್ರ ಅಲ್ಲ ಸರ್, ಕಾರ್ ನಾನೇ ಕದ್ದಿದ್ದು ಅಂತ ಪೊಲೀಸಿಗೆ ಹೇಳ್ತೀನಿ ಅಂತ ಹೆದರಿಸ್ಬಿಟ್ರು ಸರ್. ನನಗೆ ಹೆದರಿಕೆ ಆಯ್ತು ಸರ್, ಕಾರ್ ಉಳಿದ್ರೆ ತಾನೇ ಇವ್ರು ನನ್ನ ಹಿಡಿಯೋದು ಅಂತ ಕಾರ್ನ ಸುಟ್ಟಾಕ್ಬಿಟ್ಟೆ ಸರ್. ಅವನೇ ಒಪ್ಕೊಂಡಿದ್ದಾನೆ, ಅವನಿಗೆ ತಪ್ಪು ಮಾಡಿರೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅವತ್ತು ಯಶೋಧ ರಘು ಹತ್ರ ತುಂಬಾ ಗಲಾಟೆ ಮಾಡಿದ್ಲಂತೆ, ಅವಳ ಗಲಾಟೆಗೂ ಕಾರಣ ಇತ್ತು. ಗಲಾಟೆ ಆಗ್ತಿರುವಾಗ ಯಶೋಧಾಗೆ ಯಾರ್ದೋ ಫೋನ್ ಬಂತಂತೆ, ಅವಳ ಮಗುನೂ ಎತ್ಕೊಂಡು ಯಾರನ್ನೋ ಮೀಟ್ ಮಾಡಕ್ ಹೋದ್ಲಂತೆ. ಆಮೇಲೆ ರಘು ದೇವಕಿಗೆ ಫೋನ್ ಮಾಡಿ ಮಾತಾಡಕ್ ಕರೆದ್ನಂತೆ. ರಘು ಬೇಜಾರು ಮಾಡಿಕೊಂಡು ವಾಪಸ್ ಹೋಗುವಾಗ ವಾಸು ಕಾರ್ ನೋಡಿದ್ನಂತೆ, ವಾಸು ಕಾರ್ನ ಫಾಲೋ ಮಾಡಕ್ ಶುರು ಮಾಡಿದ್ನಂತೆ. ವಾಸು ರಘು ತನ್ನ ಫಾಲೋ ಮಾಡೋದನ್ನ ನೋಡಿ ತನ್ನ ಕಾರನ್ನ ಇನ್ನಷ್ಟು ಫಾಸ್ಟ್ ಆಗಿ ಓಡಿಸಕ್ ಶುರು ಮಾಡಿದ್ದಾನೆ. ರಘು ಅದನ್ನೆಲ್ಲ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡು. ನಮಸ್ತೆ ಸರ್, ಕೂತ್ಕೊಳ್ಳಿ ವಾಸು. ರಘು ನನ್ನ ಹೆಂಡತಿ ಲೆಟರ್ ಕೊಟ್ಟು ನನಗ್ ನೋವು ಕೊಟ್ಟಿದ್ದ, ಹಾಗೆ ನಾನು ಯಶೋಧಾಗ ಲೆಟರ್ ಕೊಟ್ಟು ರಘುಗ್ ನೋವು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹಾಗೆ ಯಶೋಧಾಗೆ ನಾನು ಲೆಟರ್ ಕೊಟ್ಟಾಗ ರಘು ನನ್ನ ಕಾರ್ನ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಯಶೋಧ ಮೂರ್ಛೆ ತಪ್ಪಿದ್ರಿಂದ ಭಯ ಆಯಿತು ಸರ್. ಧೈರ್ಯ ಮಾಡಿ ಒಂದ್ ಕಡೆ ಕಾರ್ ನಿಲ್ಲಿಸಿ ರಘು ಯಾಕೆ ನನ್ನನ್ನು ಫಾಲೋ ಮಾಡ್ತಿದ್ದಾನೆ ಅಂತ ಕೇಳೋದಕ್ಕೆ ಹೇಳಿದೆ. ಅವನು ಕಾರ್ ನಿಲ್ಲಿಸಿದ. ಇಬ್ಬರ ನಡುವೆ ಸಾಕಷ್ಟು ಜಗಳ ನಡೀತು. ಆಗ ಇಬ್ಬರು ಸಮಾಧಾನ ಮಾಡಿಕೊಂಡು ಕಾರ್ ಹತ್ರ ಬಂದಾಗ ನನ್ನ ಕಾರಲ್ಲಿ ಯಶೋಧ ಇರಲಿ. ದೂರದಲ್ಲಿ ಒಂದು ಕಾರ್ ಇತ್ತು, ಬಿಳಿ ಕಾರ್, ಅದ್ರ ಹತ್ರ ಹೋಗ್ತೀನಿ. ಹೋಗಿ ಡೋರ್ ತೆಗೋದಕ್ಕೆ ಪ್ರಯತ್ನ ಪಡಿಸ್ತೀನಿ. ಅಷ್ಟೊಳಗೆ ಕಾರು ಬೆಂಕಿ ಹಚ್ಕೊಳ್ತು. ಆ ಕಾರ್ಗೆ ಬೆಂಕಿ ಹತ್ಕೊಂಡಿಲ್ಲ, ಆ ಕಾರ್ ಕಳ್ಳನೇ ಬೆಂಕಿ ಹಚ್ಚಿದ್ದು. ಒಂದು ಹೆಂಗಸು ಮಗುನ ಎತ್ಕೊಂಡು ಕಾರ್ ಪಕ್ಕದಲ್ಲಿ ಕೂತಿದ್ಲಂತೆ. ಆ ಕಳ್ಳ ಅವ್ರನ್ನ ಅಲ್ಲಿಂದ ಓಡಿಸಿ ಕಾರ್ಗೆ ಬೆಂಕಿ ಹಚ್ಚಿದ. ಮೊದಲ ನೋಟದ ಕಾಳಜಿ ನಿನ್ನ ಕಣ್ಣಲ್ಲಿ ಕಾಣ್ಬೇಕು ಅನ್ನೋ ಆಸೆ ಆಗ್ತಿದೆ ವಾಸು. ತೀವ್ರತೆನ ಕಳ್ಕೊಂಡಿದೀವಿ ಅಂತ ಅನ್ಸುತ್ತೆ. ಇನ್ಮೇಲೆ ನನಗ್ ನೀನು, ನಿನಗ್ ನಾನು ಹಾರೈಸೋಣ. ಆದ್ರೆ ಜರ್ಮನಿಗೆ ಹೋಗೋದನ್ನ ತಡಿಬಾರ್ದು ದೇವಕಿ.